ಇದ್ದ ವಿಷಯ ಏನಪ್ಪ ಅಂತಂದ್ರೆ, ವಿಕ್ರಾಂತ್ ರೋಣ ಚಿತ್ರದ ಕಥೆಯನ್ನ ಮೊದಲು ಕೇಳಿ ತುಂಬಾ ಇಷ್ಟಪಟ್ಟಿದ್ದು ಪ್ರಿಯಾ ಮ್ಯಾಡಮ್ ಅವರು. ಪ್ರಿಯಾ ಅವರು ಹಾಗೂ ಜಾಕ್ ಮಂಜು ಇಬ್ಬರು ಸೇರಿ, ಆದ್ರೆ ಇವನಿಗೆ ಜಾಕಿಗೆ ನಾನು ಚಿತ್ರರಂಗದಲ್ಲಿ ಬಹಳ ಕೆಲವರಿಗೆ ಮಾತ್ರ ಹೋಗೋ ಬಾರೋ ಅಂತ ಮಾತಾಡೋದು, ಆದ್ರೆ ಅವನೊಬ್ಬ ಅವರಿಗೆ ಕೆಲವು ಕಥೆಗಳು ಇಷ್ಟ ಆದರೆ ನನ್ನ ಹತ್ರ ಹೇಳೋಷ್ಟು ಧೈರ್ಯ ಇಲ್ಲ, ಅವನಿಗೆ ಇಷ್ಟ ಆಗಿದೆ. ಸೊ ಅದನ್ನ ಮೆತ್ತಿಗೆ ಪ್ರಿಯವಂತರ ಹೇಳಿದ್ರು, ಅವ್ರು ನನ್ನ ಕಿವಿಗೆ ಹಾಕಿದ್ರು, ನಾನು ಕೂತ್ಕೊಂಡು ಕೇಳಿದೆ ಅವ್ನಿಗೆ ಯಾರು. ಬಟ್ ಅದು ಮಾತ್ರ ಕತೆ ಕೇಳೋದು ಒಂದೇ, ಇಡೀ ವಿಕ್ರಾಂತ್ ರೋಣ ಪ್ರಮೋಷನ್ಸ್ ಮಾಡೋದು ಒಂದೇ, ಅಷ್ಟು ಸುಸ್ತು ಮಾಡ್ತಾ ಇರೋದು. ಸರ್ ಸಿಕ್ಸ್ ಅವರ್ಸ್ ಹೇಳ್ತಾರೆ ಸರ್ ಕತೆ, ಅವರು ಮ್ಯೂಸಿಕ್ ಕೊಟ್ಟಿಗೆ ಬಿಟ್ರೆ ಇನ್ನೂ ಹೇಳ್ತಾರೆ ಮೇಡಮ್ ಅವರು, ನಾನು ನಿಲ್ಲಿಸ್ಬೇಕು. ಸುದೀಪ್ ಡೇಟ್ ತಗೋಬೇಕು ಅಂದ್ರೆ ಮಿನಿಮಮ್ 6 ಅವರ್ಸ್ ಕತೆ ಹೇಳಬೇಕು. ಆರು ವಾರದಲ್ಲಿ ಶೂಟಿಂಗ್ ಫಿನಿಶ್ ಮಾಡ್ಲಿಲ್ಲ ಅಂದ್ರೆ ಸಾಕು ಸರ್, ಪಿಕ್ಚರ್ ಚೆನ್ನಾಗಿ ಮಾಡ್ಲಿ. ಬಟ್ ಆನ್ ಅದರ್ ಹ್ಯಾಂಡ್ ಆಫ್ ಕೋರ್ಸ್ ಜಾಕ್ ಅಂಡ್ ಅವ್ರು ಇಷ್ಟಪಟ್ಟಿರೋ ಕತೆ ನನಗೂ ಕೇಳಿದ ಮೇಲೆ ಬಹಳ ಇಷ್ಟ ಆದಂತ ಕತೆ. ಅಂಡ್ ಐ ಥಿಂಕ್ ಎವ್ರಿಬಡಿ ಇಸ್ ಡನ್ ಗ್ರೇಟ್ ಜಸ್ಟಿಸ್. ಇವತ್ತಿಗೆ ಇನ್ನೊಂದು ನಾನು ಮೆನ್ಷನ್ ಮಾಡಲೇಬೇಕು, ಇಲ್ಲಿ ದ 3D ಟೀಮ್ ಅಂಡ್ ದ VFX ಟೀಮ್ ಅದ್ಭುತವಾದಂತ ಕೆಲಸ ಮಾಡಿ. ಸೊ ದಟ್ ಇಸ್ ವೈ ವಿ ಆರ್ ಆಲ್ ಪ್ರಾಮಿಸಿಂಗ್ ದಟ್ ನೀವು ಸಿನಿಮಾ ರಿಲೀಸ್ ಆದ್ಮೇಲೆ ಒಂದು ಅದ್ಭುತವಾದಂತ ಪ್ರಪಂಚಕ್ಕೆ ಅನುಕೂಲ ಕರ್ಕೊಂಡು ಹೋಗ್ತಾರಂತ ಹೇಳಿ ಹೇಳ್ತಾರೆ. ಅದಕ್ಕೆ ಅವ್ರಿಗೆ ಬಲವಾಗಿ ನಿಂತಿರೋಂಥ ಎರಡು ತಂಡ ಬಹಳ ಇಂಪಾರ್ಟೆಂಟ್.